ದೇಶ ಬಹಳ ದೊಡ್ಡದು. 32,88,000 ಲಕ್ಷ 32,88,888,000 ವರ್ಗ ಕಿಲೋಮೀಟರ್ನಲ್ಲಿ ಹಬ್ಬಿರುವಂಥ ದೇಶ. ಸುಮಾರು ಒಂದು 15,500 ಭೂಸೀಮೆಯನ್ನು 7,500 ಕಿಲೋಮೀಟರ್ದಷ್ಟು ಸಮುದ್ರ ತಟವನ್ನು ಹೊಂದಿದಂಥ ದೇಶ. 28 ರಾಜ್ಯಗಳು, 8 ಕೇಂದ್ರ ಪ್ರಶಾಸಿತ ಪ್ರದೇಶಗಳು. ದೇಶದ ಮುಖ್ಯ ವ್ಯವಸಾಯ ಕೃಷಿ. ಸುಮಾರು ಈ ದೇಶದ ಒಟ್ಟು ಉದ್ಯೋಗಗಳಲ್ಲಿ 50% ಉದ್ಯೋಗವನ್ನು ಕೊಡುವಂಥ ಏಕಮೇವ ಕ್ಷೇತ್ರ ಕೃಷಿ. ಸರ್ಕಾರಿ ನೌಕರಿಗಳಲ್ಲಿ 3.5%, ಸರ್ಕಾರೇತರ ಉದ್ಯೋಗ ಕ್ಷೇತ್ರದಲ್ಲಿ 3.7% ಉದ್ಯೋಗ ಅವಕಾಶಗಳನ್ನು ಕೊಟ್ಟಂಥ ಕ್ಷೇತ್ರಗಳವು. ಆದರೆ 50% ಜನರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡುವಂಥ ಕ್ಷೇತ್ರ ಇದು. ಎಲ್ಲರಿಗೂ ಸರಿಯಾದ ಸಮಯಕ್ಕೆ ಬೇಕಾಗುವಷ್ಟು ಊಟವನ್ನು ಮಾಡಿಸುವಂತಹ ಕ್ಷೇತ್ರ ಇದು. ಅತಿ ಕಡಿಮೆ ಕಲಿತವರು ಈ ಕ್ಷೇತ್ರದಲ್ಲಿದ್ದಾರೆ, ಹೆಚ್ಚು ಕಲಿತವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾರೆ. ಈ ದೇಶದ 1% ಜನರ ಕೈಯಲ್ಲಿ 57% ಕೃಷಿ ಭೂಮಿ ಇದೆ. ಒಟ್ಟು ಕೃಷಿಕರಲ್ಲಿ 80% ಕೃಷಿಕರು 1 ಹೆಕ್ಟರ್ಗಿಂತಲೂ ಕಡಿಮೆ ಭೂಮಿಯನ್ನು ಹೊಂದಿದವರಾಗಿದ್ದಾರೆ. ಆದಾಗ್ಯೂ ನಾವು ನಮ್ಮದು ಕೃಷಿಕರ ದೇಶ ಅಂತಲೇ ಹೇಳ್ತಾ ಇದ್ದೀವಿ. ಯಾರಿಗೆ ಯಾವ ಕೆಲಸವೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವ್ರು ಮಾತ್ರ ಕೃಷಿಗೆ ಹೋಗಬೇಕು ಅಂತಕ್ಕಂಥದ್ದು ವಾಡಿಕೆ. ಹೀಗಿರುವಾಗಲೂ ಸಹಿತ ಇವತ್ತಿನ ದಿವಸ ಪ್ರತಿ ದಿವಸ 2,058 ಜನ ಕೃಷಿಯನ್ನು ಬಿಟ್ಟು ಪಲಾಯನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ 2,050 ಹೆಚ್ಚು ಜನ ಕೃಷಿಯನ್ನು ಬಿಟ್ಟು ಪಲಾಯನ ಮಾಡ್ತಾ ಇದ್ದಾರೆ. ದೇಶದ ಜನಸಂಖ್ಯೆ 143 ಕೋಟಿಯನ್ನು ದಾಟ್ತಾ ಇದೆ. 32 ಕೋಟಿ ಟನ್ಗಿಂತಲೂ ಅಧಿಕವಾದಂಥ ಆಹಾರ ಸಂಗ್ರಹ ಇವತ್ತು ಆಗ್ತಾ ಇದೆ. ಇದರಲ್ಲಿ 23% ಬೆಳೆದಂಥ ಅನ್ನ ಸಾಮಗ್ರಿ ಹಾಳಾಗ್ತಾ ಇದೆ. ಅದು ಕೃಷಿ ಭೂಮಿಯಲ್ಲಿ ಹಾಳಾಗುವಂಥದ್ದು, ಸಂಗ್ರಹಾಗಾರಗಳಲ್ಲಿ ಹಾಳಾಗುವಂಥದ್ದು, ಅಡಿಗೆ ಮಾಡುವ ಪೂರ್ವದಲ್ಲಿ ಹಾಳಾಗುವಂಥದ್ದು, ಅಡಿಗೆ ಮಾಡಿದ ನಂತರ ತಟ್ಟೆಯಲ್ಲಿ ಬೀಸಾಕುವಂಥದ್ದೇ 8%ದಷ್ಟಿದೆ ನಮ್ಮ ದೇಶದಲ್ಲಿ. ಅಮೇರಿಕದಂಥ ದೇಶದಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಜನರಿಗೆ ಬೇಕಾಗುವಷ್ಟು ಅನ್ನವನ್ನು ಮುಸುರೆಯಲ್ಲಿ, ಕಸ ಮುಸುರೆಯಲ್ಲಿ ಹಾಕ್ತಾ ಇದ್ದಾರೆ. ಅವರ ಹಿಂದೆ ನಮ್ಮದು ಸಂಖ್ಯೆ ನಮ್ಮದು ಅದರಲ್ಲೇ ಇದೆ. ಒಂದು ಕಾಲದಲ್ಲಿ ಈ ದೇಶಕ್ಕೆ ಬೇಕಾಗುವಷ್ಟು ಅನ್ನ ಆಹಾರಗಳು ಇರದೇ ಇರುವುದ ಕಾರಣದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ದಿವಸ ಸೋಮವಾರ ಉಪವಾಸ ಮಾಡಬೇಕು ಅಂತ ರಾಷ್ಟ್ರದ ಜನರಿಗೆ ಕೇಳಿಕೊಂಡಿದ್ದರು. ಇವತ್ತಿನವರೆಗೂ ಜನ ಅದನ್ನು ಪಾಲಿಸ್ತಾ ಇದ್ದಾರೆ. ಯಾಕಂದರೆ ಅನ್ನ ಸಾಮಗ್ರಿಯ ಕೊರತೆ ಇತ್ತು. ಇದನ್ನು ತುಂಬುವುದಕ್ಕಾಗಿ ವಿದೇಶದಿಂದ ಎಂತೆಂಥದ್ದನ್ನು ತರಬೇಕಾಗ್ತಿತ್ತು. ಇದನ್ನು ತುಂಬಬೇಕು ಅಂತ ತಿಳ್ಕೊಂಡು ಹಸಿರು ಕ್ರಾಂತಿಯನ್ನು ಮಾಡಿದ್ದಾಯಿತು. ಆ ಹಸಿರು ಕ್ರಾಂತಿಯಲ್ಲಿ ಹೇಗೆ ರಸ್ತೆ ಮೇಲೆ ಬಿದ್ದಂಥ ಸಗಣಿಯನ್ನು ಎತ್ಕೊಂಡ್ರೆ ಮಣ್ಣು ಸಹಿತ ಬೇಡವಾಗಿದ್ದರೂ ಹತ್ಕೊಂಡು ಬರುತ್ತಲ್ಲ, ಹಾಗೆ ಹಸಿರು ಕ್ರಾಂತಿಯನ್ನು ನಾವು ಸ್ವೀಕರಿಸಿದ್ದೇವೆ ಅಂದ ಮೇಲೆ ಅದರ ಜೊತೆಗೆ ಬರುವಂಥ ಎಲ್ಲ ಅನರ್ಥಗಳನ್ನು ಸ್ವೀಕರಿಸಿದ್ದೆವು ಅಂತ ಅರ್ಥ. ಅದರ ಪರಿಣಾಮವಾಗಿ ಕೃಷಿಕರ ದೇಶದಲ್ಲಿ ಕೃಷಿ ಉತ್ಪಾದನೆಗಳ ಭಂಡಾರಗಳು ಎಲ್ಲೆಂದರಲ್ಲಿ ಕಾಣಬೇಕಾಗಿತ್ತು, ಅದರ ಬದಲಿಗೆ ಹಾಸ್ಪಿಟ್ಲ್ಗಳು ಮತ್ತು ಫಾರ್ಮಸಿ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಬೆಳೆದುಬಿಡ್ತು ದೇಶದಲ್ಲಿ. ನಮ್ಮ ದೇಶದಲ್ಲಿ ಊರಲ್ಲಿ
ಹಾಲಿನ ಮಜ್ಜಿಗೆ ಅಂಗಡಿಗಳು ಸಿಗೋದಿಲ್ಲ, ಆದರೆ ಔಷಧ ಅಂಗಡಿಗಳು ಪ್ರತಿ ಊರಲ್ಲಿ ಸಿಗ್ತವೆ. ಕೃಷಿ ಪ್ರಸಂಸ್ಕರಣ ಕೇಂದ್ರಗಳು ಊರಲ್ಲಿ ಇರಬೇಕಾಗಿತ್ತು, ಆದರೆ ಅದರ ಜಾಗೆಯಲ್ಲಿ ಬೇರೆ 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 ಕೇಂದ್ರಗಳು ಕಾಣ್ತಾ ಇವೆ, ಹಾಸ್ಪಿಟ್ಲ್ಗಳು ಕಾಣ್ತಾ ಇವೆ. 10 ಊರಿಗೆ 100 ಊರಿಗೆ ಒಂದು ಹಾಸ್ಪಿಟ್ಲ್ ಇತ್ತು. ಅದರ ಪರಿಣಾಮ ಇವತ್ತು ಏನಾಗಿದೆ, ನಮ್ಮ ಕೃಷಿಯ ಪರಿಣಾಮ ಅಂದರೆ 1 ಊರಿಗೆ 10 ಜನ ಡಾಕ್ಟರ್ ಆಗಿದ್ದಾರೆ. ಇದು ಯಾವುದರ ಪರಿಣಾಮ, ನಮ್ಮ ಕೃಷಿಯ ಪರಿಣಾಮ. ಕೃಷಿಯಲ್ಲಿ ಭೂಮಿಗೆ ಏನು ವಿಷ ಹಾಕಿದ್ದೀವಿ, ಆ ವಿಷದ ಪರಿಣಾಮವಾಗಿ ಪ್ರತಿಯೊಬ್ಬರ ಶರೀರದಲ್ಲಿ ವಿಷ ಹೋಗಿ ನಾವು ಪ್ರತಿ ದಿವಸ ಇವತ್ತಿನ ದಿವಸ 1 ಕೆಜಿ ಆಹಾರದಲ್ಲಿ 27 ಮಿಲಿಗ್ರಾಮ್ ವಿಷವನ್ನು ಸೇವನೆ ಮಾಡ್ತಾ ಇದ್ದೀವಿ. 30 ವರ್ಷಗಳ ಹಿಂದೆ ಬರೀ 50 ಮಿಲಿಗ್ರಾಮ್ ಆ್ಯಂಟಿಬಯೋಟಿಕ್ ತಗೊಳ್ಳುವಂಥ ನಾವು ಇವತ್ತು 500 ಮಿಲಿಗ್ರಾಮ್ನ 3 ಡೋಸ್ಗಳನ್ನು ತಗೊಳ್ತಾ ಇದ್ದೀವಿ. ಅಂದರೆ ನಮ್ಮ ಪ್ರತಿಕಾರ ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ. ದೇಶದಲ್ಲಿ ಕ್ಯಾನ್ಸರ್ ಪೇಷಂಟ್ಗಳು ಎಲ್ಲೆಂದ್ರೆ ಅಲ್ಲಿ ಸಿಗ್ತಿರಲಿಲ್ಲ. ಇವತ್ತಿನ ದಿವಸ ಕ್ಯಾನ್ಸರ್ದ ಪ್ರತಿಶತ ಪ್ರತಿ ವರ್ಷ 8 ಲಕ್ಷ ಜನರಿಗಿಂತಲೂ ಹೆಚ್ಚು ಜನ ಪ್ರಾಣ ಬಿಡ್ತಾ ಇದ್ದಾರೆ ಕ್ಯಾನ್ಸರ್ನಿಂದ.